ದೇವೇಗೌಡರ ಫ್ಯಾಮಿಲಿಯಲ್ಲಿ ಏನಾಗ್ತಾ ಇದೆ ಅಸಲಿಗೆ ರೇವಣ್ಣ ಹೆಚ್ಡಿಕೆ ದೇವೇಗೌಡರ ಮಧ್ಯೆ ಆಗ್ತಾ ಇರೋದೇನು ಭವಾನಿ ಟಿಕೆಟ್ ವಿಚಾರಕ್ಕೆ ಗೌಡರ ಕುಟುಂಬವೇ ಎರಡು ಹೋಳಾಗುತ್ತಾ ಹಾಗಾದ್ರೆ ಭವಾನಿಗೆ ಟಿಕೆಟ್ ಕೊಡಲು ಬಿಲ್ಕುಲ್ ಕುಮಾರಸ್ವಾಮಿ ಒಪ್ತಾ ಇಲ್ಲ ಹಾಸನ ಟಿಕೆಟ್ ವಿಚಾರದಲ್ಲಿ ಕಾರ್ಯಕರ್ತರನ್ನು ಕೂಡ ಒಳಗೊಳಗೆ ಬೆಂಕಿ ಶುರುವಾಗಿದೆ ಹಾಸನದ ಟಿಕೆಟ್ ಬೆಂಕಿಯಲ್ಲಿ ಬೆಂದು ಕುಟುಂಬವೇ ಇಬ್ಭಾಗವಾಗುತ್ತಾ ನನಗೆ ದೇವೇಗೌಡರ ಆರೋಗ್ಯ ಮುಖ್ಯ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅವರಿಗೆ ಅವರ ಭಾವನೆಗಳೇ ಮುಖ್ಯವಾಗಿವೆ ಅಂತ ಗುಡುಗಿದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರ ಫ್ಯಾಮಿಲಿಯಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ ಕುಮಾರಸ್ವಾಮಿ ಅವರು ಒಂದು ಕಡೆ ಹೇಳ್ತಾರೆ ನನಗೆ ದೇವೇಗೌಡರ ಆರೋಗ್ಯ ಮುಖ್ಯ ಆದರೆ ಅವರಿಗೆ ಆರೋಗ್ಯದ ಬಗ್ಗೆಂತ ಅವರ ಹಿತಾಸಕ್ತಿ ಮುಖ್ಯ ಆಗಿಬಿಟ್ಟಿದೆ ಅವರಿಗೆ ಅವರ ಭಾವನೆಗಳೇ ಮುಖ್ಯ ಆಗಿಬಿಟ್ಟಿದೆ ಅವರಿಗೆ ಅಂತ ಹೇಳ್ತಾರೆ ಹಾಗಾದ್ರೆ ಏನಾಗ್ತಾ ಇದೆ ಕುಟುಂಬದಲ್ಲಿ ಹಾಸನ ಜಿಲ್ಲೆಯಲ್ಲೂ ಸ್ವಲ್ಪ ಗೊಂದಲ ಏನು ಸೃಷ್ಟಿಯಾಗಿದೆ ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ ಅದರಿಂದ ಕ್ಯಾನ್ಸಲ್ ಮಾಡಿದ್ದೇವೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಜೆಪಿಯವರು ಯಾವ ಮಟ್ಟಕ್ಕೆ ಇಂಥ ಒಂದು ಪ್ರಕರಣಗಳನ್ನು ಉಪಯೋಗ ಮಾಡ್ಕೋಬೋದು ದುರುಪಯೋಗ ಪಡಿಸ್ಕೋಬೋದು ನಮ್ಮ ಪಕ್ಷಕ್ಕೆ ದೊಡ್ಡ ಮಟ್ಟದ ಆಘಾತ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇದನ್ನೆಲ್ಲ ಬಳಕೆ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಲ್ವೇ ಕಾರ್ಯಕರ್ತರುಗಳು ಕೂತು ಚರ್ಚೆ ಮಾಡಬೇಕು ನನಗೆ ಕೈಗೊಟ್ಟರದ್ದು ನನಗೇನು ಸಂಪರ್ಕ ಏನಿಲ್ಲ ಅವರೇನು ನನ್ನ ಜೊತೆ ಏನು ಸಂಪರ್ಕದಲ್ಲಿಲ್ಲ ಸಮೀಪದಲ್ಲೂ ಇಲ್ಲ ಅವರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಎಲ್ಲರನ್ನೂ ಕರೆದಿದ್ದು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಇಲ್ಲ ನಾನೇನು ಮಾತಾಡಿಲ್ಲ ಯಾಕೆಂದರೆ ಅವರು ನನಗೆ ಅವರ ಆರೋಗ್ಯ ಮುಖ್ಯ ನಾನು ಹಾಸನದ ವಿಷಯವನ್ನು ಅವರ ಮುಂದೆ ಚರ್ಚೆ ಮಾಡಿ ಅವರ ಆರೋಗ್ಯ ಇನ್ನೂ ಕೆಡ್ತಕ್ಕಂಥದ್ದಕ್ಕೆ ವಾತಾವರಣ ನಿರ್ಮಾಣ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅದು ಬೇರೆಯವರಲ್ಲಿ ಅವರ ಆರೋಗ್ಯಕ್ಕಿಂತ ಅವರಿಗೆ ಬೇರೆ ರೀತಿಯಲ್ಲೇ ಅವರ ಒಂದು ಭಾವನೆಗಳೇ ಮುಖ್ಯ ಆಗೋದಾದರೆ ಅದು ನಾನು ಹಿಡ್ಕೊಳ್ಳಿಕ್ಕಾಗಲ್ಲ ಏನು ಗೊಂದಲ ಆಗಲ್ಲ ಬನ್ನಿ ಗೊಂದಲ ಕೆಲವರು ಸೃಷ್ಟಿ ಮಾಡಿದ್ದಾರೆ ಆ ಗೊಂದಲ ನಿವಾರಣೆ ಮಾಡೋ ಶಕ್ತಿ ಇದೆ